నశవులు దిక్కులే స్వామి, ఏమన్నా సాయం చేయండి స్వామి. కిండలు కనబడిచాలే మా ఆడవాళ్ళకి, కిండలు కనబడిచాలే. చెవులు వినబడిచలేదు, ఉండేదాన్ని చిల్లంతా కారుతా ఉంది స్వామి, ఏమన్నా సాయం చేయండి స్వామి. మా చెవులు బిడ్డలే పాపలే, కోడలు ఉండే చచ్చిపోయా. నా కొడుకు తిక్కులాడు తిక్కులాడు వెళ్ళిపోయి వెళ్ళిపోయా స్వామి. ఏమో మీరు ఇంకా సాయం చేయండి స్వామి. మా ఆడవాళ్ళకి కిండలు కనబడిచాలే, నాకే కిండలు కనబడిచాలే. ನ್ಯೂಸ್ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಕಷ್ಟದಲ್ಲಿರುವ ವ್ಯಕ್ತಿಗಳ ಧ್ವನಿಯಾಗುವ ನಿಟ್ಟಿನಲ್ಲಿ ಮುಳುಬಾಗಿಲು ನ್ಯೂಸ್ ಸುದ್ದಿವಾಹಿನಿಯು ದಿನನಿತ್ಯ ಕೆಲಸ ನಿರ್ವಹಿಸಲು ಪ್ರಯತ್ನ ಮಾಡುತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ನಾವು ಒಬ್ಬ ಮಹಿಳೆಯ ಸಂಕಷ್ಟವನ್ನು ನಿಮ್ಮ ಮುಂದಿಟ್ಟು ಸಹಾಯವನ್ನು ಕೇಳಿದಾಗ ನೀವೆಲ್ಲರೂ ಸ್ಪಂದಿಸಿ ಸಹಾಯ ಮಾಡಿರುವುದು ನಾವೇ ಸುದ್ದಿ ಮಾಡಿದ್ದೇವೆ. ಅದೇ ರೀತಿ ಇವತ್ತು ನಿಮ್ಮ ಮುಂದೆ ಮತ್ತೊಂದು ಚಿಂತಾಜನಕ ಸ್ಥಿತಿಯಲ್ಲಿ ಇರುವ ವೃದ್ಧ ದಂಪತಿಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಹೌದು ವೀಕ್ಷಕರೇ, ಇವರು ಮುಳುಬಾಗಿಲು ತಾಲೂಕಿನ ಸೊನ್ನವಾಡಿ ಪಂಚಾಯಿತಿ ವ್ಯಾಪ್ತಿಯ ಸಂಗಂಡಳ್ಳಿ ಗ್ರಾಮದ ನಾರಾಯಣಪ್ಪ ಎಂಬ ದಂಪತಿಗಳು. ಇವರಿಬ್ಬರು ಇದೀಗ ವಾಸ ಮಾಡಲು ಯೋಗ್ಯವಿಲ್ಲದ ಮನೆಯಲ್ಲಿ ವಾಸವಾಗಿದ್ದಾರೆ. ನಾರಾಯಣಪ್ಪರವರಿಗೆ ಕಣ್ಣು ಕಾಣಿಸುವುದಿಲ್ಲ, ಕಿವಿಯೂ ಕೇಳಿಸುವುದಿಲ್ಲ ಕಡಿಮೆ. ಇವರ ಪತ್ನಿಗೆ ಸಾಯಂಕಾಲ 6 ಗಂಟೆ ಮೇಲೆ ಕಣ್ಣು ಕಾಣಲ್ಲ. ಇವರಿಗೆ ಒಬ್ಬ ಗಂಡು ಮಗು ಇದ್ದಂತೆ, ಅವನು ವೈಯಕ್ತಿಕ ಕಾರಣದಿಂದ ಮಾನಸಿಕ ಅಸ್ವಸ್ಥನಾಗಿ ಕಾಣೆಯಾಗಿದ್ದಾನೆ. ಹೀಗಿರುವಾಗ ಈ ವೃದ್ಧರ ದಿನನಿತ್ಯ ಜೀವನ ನಿರ್ವಹಣೆಗೆ ತುಂಬಾ ಸಂಕಷ್ಟವಾಗಿದೆ. ಈ ವೃದ್ಧ ದಂಪತಿಗಳಿಗೆ ಸಹಾಯ ಮಾಡಲು ದಾನಿಗಳು ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ಮುಳುಬಾಗಿಲು ನ್ಯೂಸ್ ಸುದ್ದಿವಾಹಿನಿ ನಿಮ್ಮ ಬಳಿ ಮನವಿ ಮಾಡಿಕೊಳ್ಳುತ್ತಿದೆ. ನಮಸ್ಕಾರ. ಸಮಸ್ಯೆಗಳು ಬೇಕಾದಷ್ಟಿದೆ. ನಮ್ಮ ಕರ್ತವ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ತೋರಿಸೋದು, ಅದಕ್ಕೆ ಪರಿಹಾರ ಸಿಗೋ ಥರ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಮೊನ್ನೆ ಒಂದು ನಮ್ಮ ವೇಗ್ಮುಳುಗು ಗ್ರಾಮದ ಗಾಯತ್ರಿ ಎಂಬ ಅವರ ಮಹಿಳೆಯ ಕಷ್ಟವನ್ನು ಹೇಳಿದ್ದಕ್ಕೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ದಾನಿಗಳು ಅವರು ಬಂದು ಸ್ಪಂದಿಸಿ ಅವರ ಜೀವನಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಅವ್ರಿಗೆ ಸಹಾಯ ಮಾಡಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ನಮಗೆ ತುಂಬಾ ಕರೆಗಳು ಬರ್ತಾಯಿದೆ, ನಮಗೆ ಈ ರೀತಿ ಸಮಸ್ಯೆ ಇದೆ, ಆ ರೀತಿ ಸಮಸ್ಯೆ ಇದೆ. ಬೇಕಾದಷ್ಟು ಕಷ್ಟದಲ್ಲಿರೋರು ನಮಗೆ ಸಂಪರ್ಕ ಮಾಡ್ತಾಯಿದ್ದಾರೆ. ಆದರೆ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತ ನಾವು ಕೂಡ ಹುಡ್ಕೊಂಡು ಹೋಗಿ ಅಲ್ಲಿ ಸಮಸ್ಯೆ ಇದ್ದರೆ ನಾವು ತೋರಿಸೋ ಜವಾಬ್ದಾರಿಯನ್ನು ಮಾಡ್ತಾಯಿದ್ದೀವಿ. ಜೀವನ ಅಂದರೆ ತುಂಬ ಕಷ್ಟ. ಇವತ್ತು ಇರ್ತೀವಿ, ನಾಳೆ ಇರ್ತೀವಿ ಅಂತ ನಮಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಅದರಿಂದ ತಾವು ನೋಡ್ಬೋದು, ಇವತ್ತು ನಾವು ನಮ್ಮ ಮುಳುಬಾಗಿಲು ತಾಲೂಕಿನ ಸೊನ್ವಾಡಿ ಪಂಚಾಯಿತಿಯ ಸಂಗಣ್ಣಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮಗೆ ಅವರು ಸಂಪರ್ಕ ಮಾಡಿದಾಗ ಸ್ಥಳದಲ್ಲೇ ಬಂದು ವಸ್ತುವಾಂಶ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ಒಳಗಡೆ ನೋಡೋಣ. ತಾವು ನೋಡ್ಬೋದು ನಮ್ಮ ಜೊತೆ ವೃದ್ಧರು ಇಬ್ಬರು ಇದ್ದಾರೆ. ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ. ಅವ್ರಿಗೆ ವೃದ್ಧಾಪ್ಯ ವೇತನ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಆವಾಗಲೇ ವಿಚಾರಿಸಿದಾಗ. ಮತ್ತು ರೇಷನ್ ಬರ್ತಾಯಿದೆ, ಮತ್ತು ಇಷ್ಟು ಬಿಟ್ಟರೆ ಯಾವುದೇ ರೀತಿ ಅವ್ರಿಗೆ ಸೌಲಭ್ಯಗಳಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಅವರ ಕಷ್ಟ ಅವರು ಆವಾಗಲೇ ಹೇಳಿದರು, ಮತ್ತು ನಾವು ಅವ್ರ ಹತ್ರ ತಿಳ್ಕೊಳ್ತೀವಿ. ಸದ್ಯಕ್ಕೆ ಅವರ ವಿಚಾರ ಹೇಗಿದೆ ಅಂದರೆ, ನಮ್ಮ ಮುಳುಬಾಗಿಲು ತಾಲೂಕಿನ ಸೊನ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಣ್ಣಹಳ್ಳಿ ಗ್ರಾಮದ ಅವರ ಮನೆಗೆ ನಾವು ಭೇಟಿ ನೀಡಿದ್ದೀವಿ. ಈ ಮನೆ ಬಿಟ್ಟರೆ ಅವ್ರ ಹತ್ರ ಏನೂ ಇಲ್ಲ. ಅವರ ಕಷ್ಟ ತುಂಬಾ ಕಷ್ಟದಲ್ಲಿ ಅವರ ಜೀವನ ಸಾಗ್ತಾ ಇದ್ದಾರೆ. ತುಂಬ ದಾನಿಗಳಿದ್ದಾರೆ. ನಾವು ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ, ನಾವು ತೋರಿಸ್ತಾ ಇರ್ತೀವಿ ಅವ್ರಿಗೆ. ತಾವು ಈ ಇಬ್ಬರು ವೃದ್ಧರಿಗೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನೋಡಿ, ಈ ತಾಯಿಗೆ ಸಾಯಂಕಾಲ ಆದರೆ ಕಣ್ಣಿಗೆ ಕಾಣಿಸಲ್ಲ, ಇವರಿಗೆ ಕೂಡ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಸಹಾಯ ಮಾಡಿ ಪಾಪ, ಯಾಕಂದರೆ ನೋಡಿ ಅವರ ಸ್ಥಿತಿ ತುಂಬಾ ಚಿಂತಾಜನಕ. ತಾವು ನೋಡ್ಬೋದು ಕಾಯಿಲೆಗಳಿದೆ, ಏನೇನೋ ಸಮಸ್ಯೆಗಳು. ಬೇಕಾದಷ್ಟು ಇಂಥವರು ನಮ್ಮ ತಾಲೂಕಿನಲ್ಲಿ ಸಮಸ್ಯೆಗಳಿದೆ ಅಂಥದ್ದು ನಾವು ತೋರಿಸೋ ಪ್ರಯತ್ನವೂ ಮಾಡ್ತೀವಿ. ನಮ್ಮ ದಾನಿಗಳು ಇಂಥವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸ್ಪಂದಿಸ್ತಾರೆ. ಈಗಾಗಲೇ ಸ್ಪಂದಿಸಿ ತೋರಿಸಿದ್ದಾರೆ. ನೋಡ್ಬೋದು ಇವರ ಸಮಸ್ಯೆ. ಇವರಿಗೆ ಏನು ಅದು ವೃದ್ಧಾಪ್ಯ ವೇತನ ಮತ್ತು ರೇಷನ್ ಬಿಟ್ಟರೆ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲ. ಮತ್ತು ಇವರ ಫ್ಯಾಮಿಲಿ ವಿಚಾರ ಹೇಳಬೇಕಂದ್ರೆ, ಒಬ್ಬ ಮಗ ಇದ್ರಂತೆ. ಅವರು ಯಾವುದೇ ವೈಯಕ್ತಿಕ ವಿಚಾರದಿಂದ ಅವರು ಮಾನಸಿಕ ಅಸ್ವಸ್ಥ ಆಗಿ ಎಲ್ಲಿ ಹೋಗಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ.
ಇವರಿಗೆ ಯಾರೂ ಇಲ್ಲ, ಈಗ ಸದ್ಯಕ್ಕೆ ಅನಾಥರಾಗಿದ್ದಾರೆ. ಅಪ್ಪ ಮಕ್ಕಳು ಇವರು ಇಬ್ಬರು, ಇವ್ರಿಗೆ ಈ ಮನೆಯಲ್ಲಿ ಅವರು ವಾಸ ಆಗಿದ್ದಾರೆ. ಈ ಗ್ರಾಮಸ್ಥರು ಅಲ್ಪ ಸ್ವಲ್ಪ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರೋ ಕೊಡೋ ಊಟದಲ್ಲಿ ಇವರು ಜೀವನ ಸಾಗಿಸ್ತಾ ಇದ್ದಾರೆ. ತಥಾ ಈ ಎಟ್ಲ ಮೀ ಜೀವನ ಎಟ್ಲ ಈ ಕಣ್ಣು ಕಣ್ಣು ಬರ್ತಾರೆ, ಕೆಟ್ಟ ಕೂತು ಕೈಯಲ್ಲಿದ್ದು ಏಮಾಟ್ಲಾಗಬಹುದು ಸಾಕ್ತಾವೆ. ನೋಡ್ಬೋದು ತುಂಬಾ ಚಿಂತಾಜನಕ. ನಮ್ಮ ಈ ಸೊನ್ವಾಡಿ ಪಂಚಾಯತಿ ವ್ಯಾಪ್ತಿಯ ಸಂಗಣ್ಣಹಳ್ಳಿ ಗ್ರಾಮದ ಇವರಿಬ್ಬರು ವೃದ್ಧರು ತುಂಬ ಕಷ್ಟದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಜೀವನ ತುಂಬ ಕಷ್ಟಕರ, ಸ್ಪಂದಿಸಬೇಕು. ನಮ್ಮ ದಾನಿಗಳಿದ್ದಾರೆ, ಬೇಕಾದಷ್ಟು ದಾನಿಗಳಿದ್ದಾರೆ, ಅವ್ರಿಗೆ ನಾವು ಕೂಡ ಮನವಿ ಮಾಡ್ತೀವಿ, ಇವ್ರಿಗೆ ಸಹಾಯ ಮಾಡಿ. ಯಾಕಂದರೆ ಇವರ ಕಷ್ಟ ನಮಗೆ, ಯಾರೋ ಒಬ್ಬರು ಈ ಥರ ಕಷ್ಟ ಇದೆ ಅವ್ರಿಗೆ ಫೋನ್ ಮಾಡಿ ಅವರು ನಮಗೆ ಇನ್ಫಾರ್ಮ್ ಮಾಡೋ ಅಷ್ಟು ಕೂಡ ಅವರು ಪರಿಸ್ಥಿತಿಯಲ್ಲಿಲ್ಲ. ಒಬ್ಬರು ಅವರ ಯಾರೋ ವೆಲ್ವಿಷರ್ಸ್ ಇರ್ತಾರೆ, ಅವರು ಫೋನ್ ಮಾಡಿ ಈ ರೀತಿ ಸಮಸ್ಯೆ ಇದೆ ಸರ್, ತಾವು ತೋರಿಸಿ ಏನೋ ನಮ್ಮೇಲೆ ವಿಶ್ವಾಸ ಇಟ್ಟರು. ಯಾಕಂದರೆ ನಮ್ಮ ಸುದ್ದಿವಾಹಿನಿಯಲ್ಲಿ ನಮ್ಮ ವೀಕ್ಷಕರು ಎಷ್ಟು ಜನ ಇದ್ದಾರೆ, ಲಕ್ಷ ವೀಕ್ಷಕರು ಇದ್ದಾರೆ, ಅವ್ರು ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಒಂದು ಭರವಸೆಯ ಮೇಲೆ ನಮ್ಮನ್ನು ಕರೆ ಮಾಡಿದ್ದಾರೆ. ಅದೇ ರೀತಿ ತಾವು ಸ್ಪಂದಿಸಬೇಕು ಅಂತ ನಾವು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ.